बेंगलूरु नगर के हिंदे रिलीज आगता मार्गसूची इंदु आरआर अशोक हागे डॉक्टर के सुधाकर नेतृत्व सभे नडेयलिदे। कोविड विपत्तु निर्वहणा समिति उपाध्यक्ष आर अशोक हागे आरोग्य सचिव डॉक्टर के सुधाकर नेतृत्व महत्व मीटिंग नडेयलिदे। कोविड विपत्तु निर्वहणा समिति उपाध्यक्ष आर अशोक हागे आरोग्य सचिव डॉक्टर के सुधाकर नेतृत्व महत्व मीटिंग नडेयलिदे। ಹೊಸ ವರ್ಷದಂದು ಸಂಭ್ರಮಾಚರಣೆಗೆ ಅನುಮತಿ ನೀಡಬೇಕಾ ಬೇಡವಾ ಎಂಬ ಕುರಿತು ಚರ್ಚೆ ಕೂಡ ಮಾಡುವ ಸಾಧ್ಯತೆ ಇದೆ। ರೂಪಾಂತರಿ ವೈರಸ್ ತಡೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆ ಮಾಡಲಿದ್ದಾರೆ। ಸಭೆ ಬಳಿಕ ಹೊಸ ಮಾರ್ಗಸೂಚಿ ಪ್ರಕಟವಾಗುವ ಸಾಧ್ಯತೆ ಕೂಡ ಇದೆ। ಎಸ್ ಬೆಂಗಳೂರು ನಗರಕ್ಕೆ ಇಂದೇ ರಿಲೀಸ್ ಆಗತ ಮಾರ್ಗಸೂಚಿ ಎಂಬ ಪ್ರಶ್ನೆ ಮೂಡ್ತಾ ಇದೆ। ಈಗಾಗಲೇ ಕೋವಿಡ್ ರೂಪಾಂತರಿ ಬೆಂಗಳೂರಿಗೆ ಆಗಮಿಸ್ತಾ ಇರೋದು ಗೊತ್ತೇ ಇದೆ। ಚೀನಾದ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ। ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಅಲ್ಲಿ ಆಗ್ತಿರುವಂತ ಸಾವು ನೋವುಗಳು ಕೂಡ ಗೊತ್ತೇ ಇದೆ। ಈಗ ಮತ್ತೆ ಅದೇ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಜಾರಿಗೊಳಿಸಲಾಗಿದೆ। ಬಸ್ ಮಾಲ್ ಹಾಗೆ ಶಾಪಿಂಗ್ ಮಾಲ್ ಇರಬಹುದು, ಬಸ್ಗಳಲ್ಲಿ ಎಲ್ಲಾ ಕಡೆನೂ ಕೂಡ ಮಾಸ್ಕ್ ಅನ್ನು ಕಡ್ಡಾಯ ಮಾಡಲಾಗುತ್ತದೆ। ಹಾಗೆ ಈಗ ಹೊಸ ವರ್ಷ ಬರ್ತಿರೋದ್ರಿಂದ ಸಂಭ್ರಮಾಚರಣೆ ಕೂಡ ಜೋರಾಗೇ ಇರುತ್ತೆ ಬೆಂಗಳೂರಲ್ಲಿ। ಅದರ ನಿಮಿತ್ತ ಹೊಸ ವರ್ಷಕ್ಕೆ ಹೊಸ ಮಾರ್ಗಸೂಚಿಯನ್ನು ಪ್ರಕಟ ಮಾಡುವ ಸಾಧ್ಯತೆ ಕೂಡ ಇದೆ। ಆರ್ ಅಶೋಕ್ ಹಾಗೆ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ಕೂಡ ನಡೆಸಲಿದ್ದಾರೆ। ಕೋವಿಡ್ ವಿಪತ್ತು ನಿರ್ವಹಣಾ ಸಮಿತಿ ಉಪಾಧ್ಯಕ್ಷರಾಗಿರುವಂತ ಆರ್ ಅಶೋಕ್ ಹಾಗೆ ಆರೋಗ್ಯ ಸಚಿವರಾಗಿರುವಂತ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ। ಆರೋಗ್ಯ ಅಧಿಕಾರಿ ಪೊಲೀಸ್ ಅಧಿಕಾರಿಗಳ ಜೊತೆಯೂ ಕೂಡ ಮೀಟಿಂಗ್ ಅನ್ನು ಮಾಡುತ್ತಾರೆ। ಹೊಸ ವರ್ಷದಂದು ಸಂಭ್ರಮಾಚರಣೆಗೆ ಅನುಮತಿ ನೀಡಬೇಕಾ ಅಥವಾ ಬೇಡವಾ, ನೀಡಿದ್ರೆ ಏನಾದರೂ ಕೋವಿಡ್ ಸಂಖ್ಯೆ ಹೆಚ್ಚಾಗುತ್ತಾ, ಈ ಮೊದಲು ಆದಂತೆ ಏನಾದರೂ ಸಾವು ನೋವು ಸಂಭವಿಸೋದಾಗಿರಬಹುದು, ಕೋವಿಡ್ ಯಾವ ರೀತಿ ಸ್ಪ್ರೆಡ್ ಆಗಿತ್ತು ಆ ರೀತಿ ಏನಾದರೂ ವಿಪತ್ತು ಸಂಭವಿಸುತ್ತಾ ಅನ್ನೋದ್ರ ಬಗ್ಗೆ ಕೂಡ ತೀರ್ಮಾನ ಕೈಗೊಳ್ಳಲಿದ್ದಾರೆ। ಏನಾದರೂ ಸಂಭ್ರಮಾಚರಣೆಗೆ ಎಷ್ಟು ಮಟ್ಟಿಗೆ ಅನುಮತಿ ಕೊಡಬೇಕು ಅಥವಾ ಮೊದಲೇ ಇದ್ದಿದ್ದ ರೂಲ್ಸ್ ಏನಾದರೂ ಮತ್ತೆ ಜಾರಿ ಮಾಡಬೇಕು ಎಂಬುದರ ಸಂಪೂರ್ಣವಾಗಿ ಅದರ ಕುರಿತು ಚರ್ಚೆಯನ್ನು ಮಾಡಲಿದ್ದಾರೆ। ರೂಪಾಂತರಿ ವೈರಸ್ ತಡೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಲಿದ್ದಾರೆ। ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ। ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ।